ಭೂ ವಿಷಯದಲ್ಲಿ ಪುದಿದ ರಸವಾಸನೆಗಳೆಲ್ಲ ಆವಿಯಾಗೆಳ್ದು ಮುಗಿಲಾಗಿ ಮಳೆಗರೆದು ಬಾವಿಗೂಟಯನಿತ್ತು ನರರೊಡಲ ಸೇರುವುದು ದೈವ ರಸತಂತ್ರವಿದು ಮಂಕುತಿಮ್ಮ. ಈ ಭೂಮಿಯಲ್ಲಿರುವ ರಸ ಮತ್ತು ವಾಸನೆಗಳೆಲ್ಲವೂ ಬಿಸಿಲಿಗೆ ಆವಿಯಾಗಿ ಮೋಡಗಳಾಗಿ ಮಳೆಯಾಗಿ ಸುರಿದು ಬಾವಗಳಲ್ಲಿ ಚಿಲುಮೆಯಾಗಿ ಮನುಷ್ಯನ ಹೊಟ್ಟೆಯನ್ನು ಸೇರುತ್ತದೆ. ಇದು ದೈವ ರಸಾಯನ ಶಾಸ್ತ್ರದ ಉಪಾಯ. ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು ಧರಣಿ ಚಲಲೆಯ ನಂಟು ಮರುತನುಳ್ನಂಟು ಪರಿಪರೆಯ ನಂಟುಗಳೇನೊಂದು ಗಂಟಿ ವಿಶ್ವ ಕಿರಿದು ಪಿರಿದೊಂದಂಟು ಮಂಕುತಿಮ್ಮ. ಇದು ಮತ್ತು ಈ ಮುಂದಿನ ಎರಡು ಪದ್ಯಗಳಲ್ಲಿ ಜಗತ್ತಿಗೂ ಮನುಷ್ಯನಿಗೂ ಇರುವ ನಂಟಿನ ಬಗ್ಗೆ ಪ್ರಸ್ತಾಪಗಳಿವೆ. ಈ ಜಗತ್ತಿನಲ್ಲಿ ವಿಧ ವಿಧವಾದ ನಂಟುಗಳು ಉಂಟು. ಸೂರ್ಯನಿಗೂ ಅವನ ರಶ್ಮಿಗಳಿಗೂ ಇರುವ ನಂಟು, ಆಕಾಶಕ್ಕೂ ಮೋಡದಿಂದ ಬರುವ ನೀರಿಗೂ ಇರುವ ಸಂಬಂಧ, ಭೂಮಿಗೆ ಅದರ ಪಥದಲ್ಲಿ ಚಲಿಸುವ ಕೆಲಸ, ಗಾಳಿಗೆ ಬೀಸುವ ಕಾರ್ಯ, ಈ ರೀತಿಯಾಗಿ ವಿಧ ವಿಧವಾದ ಬಗೆ ಬಗೆಯ ಸಂಬಂಧಗಳಿಂದ ಕೂಡಿರುವ ಗಂಟೆ ಈ ಜಗತ್ತು. ಕೆಲವು ಚಿಕ್ಕ ನಂಟುಗಳು ಮತ್ತು ಕೆಲವು ದೊಡ್ಡ ನಂಟುಗಳು. ಈ ವಿಶ್ವದಲ್ಲಿ ನೋಡೆಲ್ಲರೆಲ್ಲರ ನಂಟು ಆವನಾಭಂದುತಯ ಜಡಯ ಬಿಡಿಸುವನು ಜೀವ ಜೀವಕ್ಕೆ ನಂಟು ಜಡಚೇತನಕ್ಕೆ ನಂಟು ಆವುದದ ಕಂಠಿರದು ಮಂಕುತಿಮ್ಮ. ಈ ಪ್ರಪಂಚದಲ್ಲಿ ಒಂದಕ್ಕೂ ಇನ್ನೊಂದಕ್ಕೂ ಯಾವಾಗಲೂ ಸಂಬಂಧ ಇದ್ದಿದ್ದುದೆ. ಈ ಬಂಧುತ್ವದ ಹೆರಳುಗಳನ್ನು ಬಿಡಿಸುವವನು ಯಾರು? ಒಂದು ಜೀವಕ್ಕೆ ಇನ್ನೊಂದು ಜೀವದ ಸಂಬಂಧ, ಒಂದು ಜಡವಸ್ತುವಿಗೆ ಚೈತನ್ಯದ ನಂಟು, ಯಾವುದು ಯಾವುದಕ್ಕೂ ಅಂಟಿಲ್ಲವೆಂದು ನಾವು ಹೇಳಲಾರೆವು. ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಅಂಟಿಲ್ಲ ಎನಗೆ ಅದರೊಳು ಎನ್ನದಿರದೆಂದು ಒಂಟಿ ನೀನ್ ಒಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿಸಿಕೋ ಜೀವನವ ಮಂಕುತಿಮ್ಮ. ಸಂಬಂಧಗಳು ಅವುಗಳಿಂದ ಒದಗುವ ಜಗಳ, ಇವುಗಳು ಈ ಬ್ರಹ್ಮಸೃಷ್ಟಿಯಲ್ಲಿ ಬಹಳವಾಗಿವೆ. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ, ನನಗೂ ಇದಕ್ಕೂ ಯಾವ ವಿಧವಾದ ಸಂಬಂಧವೂ ಇಲ್ಲ ಎಂದು ನೀನು ಹೇಳಬೇಡ. ನಿನ್ನ ಒಳ ಜಗತ್ತಿಗೆ ನೀನು ಒಬ್ಬಂಟಿಗನಾದರೂ ಹೊರಪ್ರಪಂಚಕ್ಕೆ ನೀನು ಶಕ್ತಿವಂತನಾದ ಮನುಷ್ಯನಾಗಬೇಕು. ಈ ಜೀವನವನ್ನು ಹೊಂದಿಸಿಕೊಂಡು ವಾಳು. ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬೊಮ್ಮ ನಡೆಸಿದ ನಂತೆ ಆಯಳಸಿಕೆಯೇ ಮಾಯೆ ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ. ನಾವುಗಳು ಇರುವುದು ಈ ಮಾಯಾ ಪ್ರಪಂಚದಲ್ಲಿ ಎನ್ನುವುದರ ಬಗ್ಗೆ ಯಾರಿಗೂ ಯಾವ ವಿಧವಾದ ಸಂಶಯವೂ ಇಲ್ಲ. ಆದರೆ ಇದು ಹೇಗೆ ಸೃಷ್ಟಿಯಾಗಿರಬಹುದು ಎಂಬುದರ ಬಗ್ಗೆ ಒಂದು ಊಹೆ. ನಾನು ಒಬ್ಬನೇ ಹೇಗೆ ಇರುವುದು? ಬಹಳ ಬೇಸರವಾಗುತ್ತಿದೆಯಲ್ಲ. ಆಗಲಿ, ನಾನು ಕೋಟಿ ಕೋಟಿ ರೂಪಗಳಲ್ಲಿ ಚಿಮ್ಮುತ್ತೇನೆ ಎಂದು ಪರಬ್ರಹ್ಮಣನು ಆಸೆಪಟ್ಟನಂತೆ ಆ ಆಸೆಯೇ ಈ ಮಾಯೆ. ನಮ್ಮ ಇರುವು ಈ ಮಾಯಾ ಲೋಕದಲ್ಲಿ. ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು ಮರೆಮಾಚಿತ್ತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಮರ ಒಂದು ಬೀಜದಿಂದ ಹುಟ್ಟಿದರೂ ನಂತರ ಆ ಬೀಜವನ್ನು ಇಲ್ಲವನ್ನಾಗಿಸಿ ಬೃಹತ್ ಮರವಾಗುವಂತೆ ಈ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ನಮ್ಮ ಕಣ್ಣುಗಳ ಎದುರು ತಾನೇ ಮೆರೆಯುತ್ತಿದೆ. ಹಾಲನ್ನು ನಾವು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕಿದಾಗ ಮೇಲೆ ನೊರೆ ಬಂದು ಒಳಗಿನ ಹಾಲು ಕಾಣದಿರುವಂತೆ ಈ ಸೃಷ್ಟಿ ಕೇವಲ ನೊರೆ ಮಾತ್ರ, ಅದರ ಕೆಳಗಿರುವ ಹಾಲು ಪರಬ್ರಹ್ಮ. ಬಹುವಾಗಲಸಿ ತಾನೊಬ್ಬಂಟಿ ಬೊಮ್ಮ ನಿಜ ಮಹಿಮೆಯಂ ಸೃಜಿಸಿ ವಿಶ್ವನಲ್ಲಿ ನೆಲಸಿ ವಹಿಸಿ ಜೀವತೆಯ ಮಾಯೆಯ ಸರಸ ವಿರಸದಲ್ಲಿ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ. ಪರಬ್ರಹ್ಮನು
ತಾನು ಒಬ್ಬನೇ ಆಗಿಬಿಟ್ಟಿನಲ್ಲ ಎಂದು ಬಹುರೂಪದಲ್ಲಿ ಇರಬಯಸಿ ತನ್ನ ಮಹಿಮೆಯಿಂದ ಅದನ್ನು ಸೃಷ್ಟಿ ಮಾಡಿ ಈ ಜಗತ್ತಿನಲ್ಲಿ ನೆಲೆಸಿ ಈ ಜೀವತೆಯ ಭಾರಗಳನ್ನು ವಹಿಸಿಕೊಂಡು ತಾನು ಸೃಷ್ಟಿಸಿದ ಮಾಯೆಯ ವಿನೋದ ಮತ್ತು ವಿರೋಧಗಳಲ್ಲಿ ಅವುಗಳಿಗೆ ಅಂಟಿಕೊಳ್ಳದೆ ನಿರ್ಲಿಪ್ತನಾಗಿ ವಿನೋದದಿಂದ ಕಾಲ ಕಳೆಯುತ್ತಿದ್ದಾನೆ. ತನ್ನ ಹೊಳಹೊಳ ಪುಗಳ ನೆನೆ ನೆನೆದು ಮೈ ಮರೆತ ರನ್ನವೋ ಬ್ರಹ್ಮ ನೋಡವನು ನಿಜ ಪಿಂಚ ವರ್ಣದೆಣಿಕೆಯಲ್ಲಿ ತನ್ನನೆ ಮರೆತನ ವಿಲವೊಲು ತನ್ಮಯನ ಸೃಷ್ಟಿಯಲಿ ಮಂಕುತಿಮ್ಮ. ತನ್ನ ಹೊಳಪುಗಳನ್ನು ಪುನಃ ಪುನಃ ಜ್ಞಾಪಿಸಿಕೊಂಡು ಮೈಮರದ ರತ್ನದಂತೆ ಪರಬ್ರಹ್ಮ ನವಿಲು ತನಗೆ ಬಹಳ ಸಂತೋಷ ಉಂಟಾದಾಗ ಪೂರ್ತಿಯಾಗಿ ಗರಿಗೆದರಿಕೊಂಡು ನೃತ್ಯ ಮಾಡುತ್ತದೆ. ಆವಾಗ ಅದು ತನ್ನ ಸುಂದರವಾಗಿ ಹೊಳೆಯುತ್ತಿರುವ ನವಿಲು ಗರಿಗಳನ್ನು ನೋಡಿಕೊಂಡು ಆನಂದಪಡುತ್ತದೆ. ಈ ರೀತಿಯಾಗಿ ಪರಬ್ರಹ್ಮನು ಸಹ ತನ್ನನ್ನು ತಾನೇ ಪೂರ್ತಿಯಾಗಿ ಮರೆತು ಈ ವಿಶ್ವದಲ್ಲಿ ತಲ್ಲೀನಾಗಿದ್ದಾನೆ. ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತೆ ಮುಕುರದಲ್ಲಿ ಸೊಗಸುಗಳ ಪರಿಯ ಮರೆತೆಲ್ಲವನು ವಿಲಸಿ ಪಂತೆ ತಾಂ ವಿಶ್ವದಲ್ಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ. ಒಬ್ಬ ಯುವತಿ ತನ್ನ ಒಡವೆಗಳನ್ನು ಹಾಕಿಕೊಂಡು ಮತ್ತು ತೆಗೆಯುತ್ತಾ ಕನ್ನಡಿಯಲ್ಲಿ ತನ್ನ ಚಲವನ್ನು ನೋಡಿಕೊಳ್ಳುತ್ತಾ ಈ ಜಗತ್ತೆಲ್ಲವನ್ನು ಮರೆತು ವಿಲಾಸದಲ್ಲಿ ಇರುವಂತೆ ಪರಬ್ರಹ್ಮನು ವಿಶ್ವದಲ್ಲಿ ಮೆರೆಯುತ್ತಾನೆ. ಬರೆವ ಹಲಗೆಯು ನಡೆದು ಬಾಲಕನು ತಾನದನು ಮರಳಿ ಜೋಡಿಬೆನೆನ್ನು ತಾಯಾತಗೊಳುತ್ತ ಸರಿ ಚೌಕ ಗೈವಾಟದಲ್ಲಿ ಜಗವ ಮರೆವಂತೆ ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಹಿಂದಿನ ಕಾಲದಲ್ಲಿ ಮಕ್ಕಳುಗಳೆಲ್ಲ ಹಲಗೆ ಬಡಪಗಳನ್ನು ಹಿಡಿದು ಬರೆಯುತ್ತಿದ್ದರು. ಆ ಹಲಗೆ ಕೆಳಕ್ಕೆ ಬಿದ್ದರೆ ಬಹಳ ಸುಲಭವಾಗಿ ಒಡೆದು ಹೋಗುತ್ತಿತ್ತು. ಅದನ್ನು ಒಡೆಯುವುದು ಚಿಕ್ಕ ಬಾಲಕರಿಗೆ ಸಾಮಾನ್ಯ. ಆವಾಗ ಆ ಹುಡುಗ ಅದನ್ನು ಪುನಃ ತಾನು ಸರಿಯಾಗಿ ಜೋಡಿಸುತ್ತೇನೆ ಎಂದು ಕುಳಿತುಕೊಳ್ಳುತ್ತಿದ್ದ. ಅವನು ಆ ಕೆಲಸ ಮಾಡುತ್ತಿರುವಾಗ ಈ ಹೊರ ಜಗತ್ತಿನ ಪರಿವೇ ಅವನಿಗೆ ಇರುತ್ತಿರಲಿಲ್ಲ. ಅದನ್ನು ಜೋಡಿಸುವುದು ಸರಿಯಾಗಲಿಲ್ಲವೆಂದು ಆಯಾಸ ಪಡುವುದು, ಈ ರೀತಿಯ ಸರಿ ಚೌಕವಾಟದಲ್ಲಿ ಅವನು ಜಗತ್ತನ್ನು ಮರೆತಂತೆ ಪರಬ್ರಹ್ಮನೂ ಸಹ ತಾನು ಸೃಷ್ಟಿಸಿದ ಈ ಜಗತ್ತಿನ ಆಟದಲ್ಲಿ ತನ್ಮಯನಾಗಿ ತನ್ನನ್ನು ತಾನೇ ಮರೆತು ಅದರಲ್ಲಿ ಲೀನನಾಗಿದ್ದಾನೆ. ಚೀಟಿಯಾಟದ ಬಿನದಿ ತಾನುರುವ ನಿರ್ವರವೋಲ್ ಆಟವಾಡುತ್ತಲಿ ತನ್ವರ್ತನವ ಮರೆವ ಮಾಟದಲ್ಲಿ ಬೊಮ್ಮನು ತನ್ನೇಕತೆಯ ಜೀವ ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ. ಒಬ್ಬನೇ ಒಬ್ಬನೇ ಕೂತುಕೊಂಡು ಪೇಷನ್ಸ್ ಎಂಬ ಒಂದು ಇಸ್ಪೀಟ್ ಆಟ ಆಡುವುದು ಉಂಟು. ಆ ಆಟವನ್ನು ಆಡುವಾತ ತಾನು ಒಬ್ಬನೇ ಆಡುತ್ತಿದ್ದರೂ ಇಬ್ಬರು ಆಡುತ್ತಿರುವಂತೆ ಭಾವಿಸಿ ತನ್ನ ಒಬ್ಬಂಟಿತನವನ್ನು ಮರೆತು ಅದರಲ್ಲಿ ತಲ್ಲೀನಾಗಿರುತ್ತಾನೆ. ಅದೇ ರೀತಿ ಪರಬ್ರಹ್ಮ ತನ್ನ ಏಕತೆಯನ್ನು ಈ ಜೀವರಾಶಿಯಲ್ಲಿ ಮರೆತು ಅದರಲ್ಲಿ ತಲ್ಲೀನಾಗಿ ಆಟ ಮಾಡುತ್ತಾ ಇದ್ದಾನೆ. ಮರೆತಿಹನೆ ಬೊಮ್ಮ ಮರೆತಿಲ್ ಮರೆತವಲಿಹನು ದರಿದಿ ಜೀವಕೃತಿಯ ಜಗದಿ ತಂ ನನೆ ತಾನ್ ಅರಸಿ ಕೊಡುವವಲಿಹುದು ದೊರೆತವೋಲ್ ತೋರೆ ಸುಖ ದೊರೆವರೆಗೆ ಆಯಸವ ಮಂಕುತಿಮ್ಮ. ಈ ಜಗತ್ತಿನ ಪರಿಯನ್ನು ನೋಡಿದರೆ ಸೃಷ್ಟಿಕರ್ತ ಇದನ್ನು ಮರೆತೇ ಬಿಟ್ಟಿದ್ದಾನೇನೋ ಎಂದು ಎನ್ನಿಸುತ್ತದೆ. ಆದರೆ ಅವನು ಈ ಜಗತ್ತನ್ನು ಮರೆತಿಲ್ಲ, ಮರೆತಿರುವಂತೆ ಇದ್ದಾನೆ ಅಷ್ಟೇ. ಈ ಜೀವಿಗಳ ರೂಪವನ್ನು ತೊಟ್ಟು ತನ್ನನ್ನು ತಾನೇ ಹುಡುಕಿಕೊಳ್ಳುತ್ತಿದ್ದಾನೆ. ಸಿಗುವವರಿಗೆ ಆಯಾಸ, ಸಿಕ್ಕ ನಂತರ ಸುಖ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು ಎನ್ನ ನರಸಿರಿ ಬನ್ನಿ ಮಕ್ಕಳಿರಬೇಗ ಬನ್ನಿರಾಟವ ಬೇಡವೆಂಬರನು ನಾಂಬಿಡನು ಎನ್ನು ವಜ್ಜಿಯ ಬೊಮ್ಮ ಮಂಕುತಿಮ್ಮ. ಹಿಂದಿನ ಕಾಲದ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ
ವಯಸ್ಸಾದ ಹಿರಿಯ ಮಹಿಳೆಯರಿಗೆ ಮನೆಗೆಲಸದಿಂದ ಮುಕ್ತಾಯ ಸಿಕ್ಕಿ ದೈನಂದಿನ ಕೊನೆ ಕೆಲಸಗಳನ್ನು ಕಿರಿ ವಯಸ್ಸಿನ ಸೊಸೆಯಂದರು ಹಂಚಿಕೊಳ್ಳುತ್ತಿದ್ದರು. ಈ ಹಿರಿಯ ಮಹಿಳೆಯರಿಗೆ ಹೊತ್ತು ಹೋಗುವುದು ಒಂದು ಪ್ರಯಾಸದ ವಿಷಯವಾಗಿರುತ್ತಿತ್ತು. ಈಗಿನಂತೆ ಟಿವಿ ಮತ್ತು ಬಹು ಚಾನೆಲ್ಗಳ ಹಾವಳಿ ಇರಲಿಲ್ಲ. ಅವರ ಭಾಗಕ್ಕೆ ಈ ಚಿಕ್ಕ ಮಕ್ಕಳನ್ನು ಆಡಿಸುವುದು ಒಂದು ವಿಧವಾದ ಸಂತೋಷದ ವಿಷಯವೇ ಆಗಿತ್ತು. ಏಕೆಂದರೆ ಅವರು ಚಿಕ್ಕ ವಯಸ್ಸಿನವರಾಗಿದ್ದಾಗ ಸಂಸಾರ ಭಾರದಿಂದ ತಮ್ಮ ಚಿಕ್ಕ ಮಕ್ಕಳೊಡನೆ ಆಟವಾಡಲು ಅವರಿಗೆ ಬಹಳ ಸಮಯ ದೊರೆತಿರುವುದಿಲ್ಲ. ಈವಾಗ ಈ ಹಿರಿಯ ಮಹಿಳೆಯರಿಗೆ ಮೊಮ್ಮಕ್ಕಳೊಡನೆ ಆಟವಾಡಲು ಅವಕಾಶ. ಎಲ್ಲ ಮಕ್ಕಳು ಬನ್ನಿ, ಕಣ್ಣು ಮುಚ್ಚಾಲೆ ಆಟ ಆಡೋಣ, ನಾನು ಬಚ್ಚಿಟ್ಟುಕೊಂಡಿರುತ್ತೀನಿ, ನನ್ನನ್ನು ಹುಡುಕಿ ಎಂದು ಕರೆದರೆ ಒಂದೋ ಎರಡೋ ಮಕ್ಕಳು ಬರುವುದಿಲ್ಲವೆಂದರೆ ಅಜ್ಜಿಯವರನ್ನು ಹಾಗೆಯೇ ಬಿಡುತ್ತಿರಲಿಲ್ಲ. ಅವರು ಬೇಡವೆಂದರೂ ಈ ಅಜ್ಜಿಯ ಪ್ರೀತಿಗೆ ತಲಬಾಗಿ ಇಷ್ಟವಿರಲಿ ಇಲ್ಲದಿರಲಿ ಆಟವನ್ನು ಆಡಲೇಬೇಕು. ಅಂತೆಯೇ ಈ ಜೀವನ, ನಮಗೆ ಇಷ್ಟವಿರಲಿ ಇಲ್ಲವಿರದಿರಲಿ ನಾವು ಪರಬ್ರಹ್ಮನ ಪ್ರೇಮಕ್ಕೆ ಒಪ್ಪಿ ಅವನ ಜೊತೆ ಈ ಜೀವನದ ಆಟವನ್ನು ಆಡಲೇಬೇಕು. ಬೇರೆ ಗತ್ಯಂತರವಿಲ್ಲ. ಈ ರೀತಿಯಾಗಿ ಕರೆಯುವ ಅಜ್ಜಿಯೇ ಪರಬ್ರಹ್ಮ. ಮಾನಸವ ಚಿಂತೆ ಬಿಡಿದೊಂದೊರುವ ನೆರಡಾಗಿ ತಾನದಾರಳು ವಾದಿಸುವನಂತೆ ಬಾಯಿಂದ ಏನನೋರುಡಿಯುತ್ತ ಕೈ ಸನ್ನೆಗೆಯುವನು ಬಾಣವೊಂದೊರೊಳೆರಡು ಮಂಕುತಿಮ್ಮ. ಮನಸ್ಸನ್ನು ಚಿಂತೆ ಹಿಡಿದೆಂದು ಅವನು ಒಬ್ಬನಾದರೂ ಇಬ್ಬರಂತೆ ಯಾರ ಬಳಿಯೋ ವಾದಿಸುವನಂತೆ ಬಾಯಿಂದ ಏನನ್ನೋ ಹೇಳುತ್ತಾ ಕೈನಲ್ಲಿ ಸನ್ನೆ ಮಾಡುವನು. ತೋರಿಕೆಯೊಂದಾದರೂ ಕಾಣಿಸುವುದು ಎರಡು. ಅಣುಭೂತ ಭೂಗೋಲ ತಾರಾಂಬರಾದಿಗಳನ್ನು ಅಣಿ ಮಾಡಿ ಬಿಗಿದು ನಸು ಸಡಿಲವನು ಮಿರಿಸಿ ಕುಣಿಸುತ್ತಿರುವನು ತನ್ನ ಕೃತಿ ಕಂತವನದರೊಳ್ ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ. ಈ ಜಗತ್ತಿನಲ್ಲಿರುವ ಅಣು, ಭೂತ, ಭೂಗೋಲ, ನಕ್ಷತ್ರ, ಭೂಮಿ, ಆಕಾಶ ಇವುಗಳನ್ನೆಲ್ಲ ಅಣಿ ಮಾಡಿ ಬಿಗಿದು ಸ್ವಲ್ಪ ಸಡಿಲವಾಗಿಟ್ಟು ತನ್ನ ಸೃಷ್ಟಿಯ ಚೆಂಡಿನಲ್ಲಿ ಅಡಗಿದ್ದು ಕುಣಿಸುತ್ತಿದ್ದಾನೆ ಆ ಪರಬ್ರಹ್ಮ. ನಭದ ಭಯೋಳು ಅನಂತ ಮನದ ಗುಹೆಯೋಳು ಅನಂತ ಉಭಯದ ನಡುವೆ ಸಾಧ್ಯಂತ ಜೀವಗತೆ ವಿಭುವೊಬ್ಬನೀ ಗಾಳಿ ಬುಡ್ಡೆಗಳನ್ನೂದುವನು ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ಆಕಾಶದ ಬಯಲಿನಲ್ಲಿ ಮತ್ತು ಮನಸ್ಸಿನ ಒಳಗಡೆ ಅನಂತವಾಗಿಯೂ ಮತ್ತು ಅವರೆಡರ ಮಧ್ಯೆ ಸಮಗ್ರವಾಗಿರುವ ಜೀವಕತೆ. ಒಡೆಯನೊಬ್ಬನೇ ಈ ಗಾಳಿ ಬುಡ್ಡೆಗಳನ್ನು ಊದುವವನು. ಈ ಸೃಷ್ಟಿ ಒಂದು ಆವಿಯ ಗುಳ್ಳೆ. ಗಗಲ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ಒಪ್ಪುವಾಗೆ ಮಾಯ ಸತಿಯಾಗೆ ನಗು ನಗುವ ಬೊಬ್ಬಿಡುವ ಜೀವತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ. ಆಕಾಶವೇ ತಲೆಯ ಕೂದಲು ಆಗಿ ಚಂದ್ರ ಮತ್ತು ನಕ್ಷತ್ರಗಳು ಆ ತಲೆಯ ಕೂದಲಿಗೆ ಮುಡುವ ಹೂವಾಗಿ ಪ್ರಪಂಚವೆಲ್ಲ ಅವನ ದೇಹವಾಗಿ ಮಾಯೆಯೇ ಅವನ ಸಹಧರ್ಮಿಣಿಯಾದರೆ ನಗು ನಗುತ್ತಾ ಚೀರಿ ನೃತ್ಯ ಮಾಡುವ ರಸಿಕ ಈ ಶಿವರುದ್ರನೆಂಬ ಭಗವಂತ. ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳಲ್ಲಿ ಬೆಳಕು ವೇಗಗಳ ನಿಪಕಾಲ ದಿಕ್ಕುಗಳ ಚಲನೆಯಲಿ ವಿಶ್ವ ಸಂಮೋಹನಗಳೆಲ್ಲವ ವಿಲಸಿತವು ಬೊಮ್ಮನದು ಮಂಕುತಿಮ್ಮ. ಬೆಳೆ ಮತ್ತು ಹೊಳಪುಗಳ ಅರಳುವಿಕೆ, ರೂಪಾಂತರ ಮತ್ತು ಸಡಗರಗಳಲ್ಲಿ ಬೆಳಕು ಮತ್ತು ವೇಗಗಳೆಂಬ ಕಾಲ ಮತ್ತು ದಿಕ್ಕುಗಳ ಚಲನೆಯಲ್ಲಿ ಈ ಪ್ರಪಂಚದ ಸಂಮೋಹನಗಳೆಲ್ಲವೂ ಪ್ರಕಾಶವಾಗುತ್ತವೆ. ಇವುಗಳೆಲ್ಲವೂ ಆ ಪರಬ್ರಹ್ಮನ ಲೀಲೆ. ಚಲನೆ ವಿಶ್ವಾಸ್ತರಣೆ ಅದುವೆ ಮಾಯಾ ಭ್ರಮಣೆ ಸಲೆಬಗೆಯಲದು ಪರಬ್ರಹ್ಮ ವಿಸ್ಫುರಣೆ ಥಳತಳಿಕೆ ವಜ್ರಧರಿ ನೈಜ ಬಿರುವಂತೆ ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ. ಜಗತ್ತಿನ ಚಲನೆ ಮತ್ತು ಅದರ ವಿಸ್ತಾರಗಳೆಲ್ಲ ಒಂದು ಮಾಯಾಭ್ರಮಣೆ. ಅದನ್ನು ಸರಿಯಾಗಿ ವಿಚಾರ ಮಾಡಿದರೆ ಅದೇ ಪರಮಾತ್ಮನ ಪ್ರಕಾಶವಾಗುವಿಕೆ.
ವಜ್ರ ಹೇಗೆ ಅದರ ಸಹಜ ಗುಣದಿಂದ ಥಳಥಳಿಸಿ ಹೊಳೆಯುತ್ತದೆಯೋ ಆ ಉಜ್ವಲತೆ ಪರಬ್ರಹ್ಮನಿಗೆ ಸಹಜವಾಗಿ ಬಂದಿದೆ. ಆದಿ ದಿವಸವದಾವುದೆಂದು ಇಹ ಜಗಕ್ಕೆ ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಸೇದಿಕೊಂಡಿರಲಯವೋ ಮಂಕುತಿಮ್ಮ. ಎಂದೆಂದಿಗೂ ಇರುವ ಈ ಜಗತ್ತಿನ ಮೊದಲನೆಯ ದಿವಸವೋ ಯಾವುದು? ಇದನ್ನು ಸುಲಭವಾಗಿ ಹೇಳುವುದಕ್ಕಾಗಿ ಈ ಸೃಷ್ಟಿ ಮತ್ತು ಅದರ ನಾಶಗಳ ಕಥೆ. ಆಮೆಯ ತಲೆ ಮತ್ತು ಕಾಲುಗಳು ಹೊರಗೆ ಚಾಚಿಕೊಂಡಿದ್ದರೆ ಅದು ಸೃಷ್ಟಿ, ಅವು ಒಳಗೆ ಸೇರಿಕೊಂಡಿದ್ದರೆ ಅದು ನಾಶ. ಆವುದಿರುವಿಕೆಗಾದಿ ಎಂದು ಸೃಷ್ಟಿಯ ಮೊದಲು ಆವುದಬ್ಧಿಯ ತೆರೆಗಳಲ್ಲಿ ಮೊಟ್ಟ ಮೊದಲು ಆವುದಲರಣನಿಲ್ಲದಲ ತಕ್ಕಗಡು ಸೀಮೆ ಈ ವಿಶ್ವಕಥೆಯಂತು ಮಂಕುತಿಮ್ಮ. ಈ ಇರುವಿಕೆಗೆ ಮೊದಲು ಯಾವುದು? ಈ ಸೃಷ್ಟಿ ಯಾವಾಗ ಹುಟ್ಟಿತು? ಸಮುದ್ರದ ತೆರೆಗಳಲ್ಲಿ ಮೊಟ್ಟ ಮೊದಲು ಯಾವುದು? ಈ ಗಾಳಿಯ ನಿಲ್ಲದಲತಕ್ಕೆ ಗಡಿ ಸೀಮೆ ಎಂಬುದು ಯಾವುದು? ಈ ವಿಶ್ವದ ಆದಿ ಅಂತ್ಯಗಳು ತಿಳಿದಿಲ್ಲ. ಕಮಲ ಉದಯದೊಳರಳಿ ಸಂಜೆಯಲಿ ಮುಗುಳಾಗಿ ಸುಮವಪ್ಪುದಂತೆ ಮರುವಗಲು ಮಗುಳ್ದಂತು ಅಮಿತ ಪ್ರಪಂಚನ ಆಕುಂಚನ ವರ್ತನ ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ. ಕಮಲದ ಹೂವು ಬೆಳಗ್ಗೆಯಲ್ಲಿ ಅರಳು ಹೂವಾಗಿ ಪುನಃ ಸಂಜೆಯಾಗುತ್ತಿದ್ದಂತೆಯೇ ಮುಚ್ಚಿಕೊಂಡು ಮೊಗ್ಗುವಾಗಿ ಹೋಗುತ್ತದೆ. ಈ ರೀತಿ ಪುನಃ ಪುನಃ ಹೂ ಮತ್ತು ಮೊಗ್ಗುಗಳು ಆಗುವಂತೆ ಅಮಿತವಾದ ಹರಡುವಿಕೆ, ಸೇರಿಕೊಳ್ಳುವುದು ಮತ್ತು ತಿರುಗುವ ಕ್ರಮವೇ ಈ ಪ್ರಪಂಚದ ಚರಿತ್ರೆ. ಎತ್ತಣಿನ ದೃಕ್ಪರಿದಿಯಾಚೆಯಿಂದಲನಂತ ಸತ್ವ ತೆರೆ ತೆರೆಯಾಗಿ ಬೀಸಿ ಗೂಢದಲ್ಲಿ ಬಿತ್ತರಿಸುತ್ತಿಹುದು ಹೊಸತನವ ನಡೆ ಬಿಡದೆ ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ. ಎಲ್ಲಿಂದಲೋ ನಮ್ಮ ದೃಷ್ಟಿಗೆ ಸಿಲುಕದ ಆಚೆಯಿಂದ ಅನಂತ ಸತ್ವವು ಅಲೆಯಲೆಯಾಗಿ ಬೀಸಿ ರಹಸ್ಯದಲ್ಲಿ ಹೊಸತನವನ್ನು ಎಡೆಬಿಡದೆ ಈ ಜಗತ್ತಿಗೆ ಪ್ರತಿನಿತ್ಯವೂ ವಿಸ್ತರಿಸುತ್ತಾ ಇದೆ. ಜ್ವಾಲಮಾಲಾಕುಲ ಜಗದ್ರೂಪ ತಾಂಡವದಿ ಲೀಲಯಂ ಜೀವತಯ ನಾಂತು ಪರಬೊಮ್ಮಂ ತಾಳಲಯ ಮೇಳನದಿನೊಮ್ಮೆ ರಮಸದಿನೊಮ್ಮೆ ಲೋಲನಾಗಿರ್ಪನೆಲೊ ಮಂಕುತಿಮ್ಮ. ಜ್ವಾಲಗಳ ಮಾಲೆಯಲ್ಲಿ ಸಿಕ್ಕಿದ ಈ ಜಗತ್ತು ನೃತ್ಯ ಪರಬ್ರಹ್ಮನು ಜೀವತನವನ್ನು ತಾಳಿರುವ ಆಟ. ಕೆಲವು ಸಲ ನಿಧಾನವಾಗಿ ತಾಳಲಯ ಮೇಳದಿಂದ ಕೂಡಿ ಇನ್ನೊಮ್ಮೆ ಬಹುರಮಸದಿಂದ ಆಟವಾಡುತ್ತಿದ್ದಾನೆ. ಕೇಳಿಯುಮ್ಮಾಯೆಯದು ನೃತ್ಯಗತಿ ಬರಿ ತೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು ಆಳದನೆ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ ಲೀಲಾ ಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಇದು ಮಾಯಾಟ, ನೋಟ ಮಾತಕ್ಕೆ ನೃತ್ಯದಂತೆ ತೋರುತ್ತದೆ. ಮೂಲವನ್ನು ಕಂಡವನಿಗೆ ತಪ್ಪು ಗ್ರಹಕ್ಕೆ ಉಂಟಾಗುವುದಿಲ್ಲ. ಮನಸ್ಸಿನ ಒಳಗಡೆ ಅವನು ಯಾವುದಕ್ಕೂ ಅಂಟಿಕೊಂಡಿಲ್ಲ. ಹೊರಪ್ರಪಂಚಕ್ಕೆ ಮಾತ್ರ ನಿಯಮಗಳಿಗೆ ಕಟ್ಟು ಬಿದ್ದವನು ಅವನು. ಈ ರೀತಿ ಆಟವಾಡುವುದು ಅವನಿಗೆ ಬಹಳ ಇಷ್ಟ. ಶ್ಯಾಮ ಸುಂದರನವನೆ ಚಕ್ರಿ ನರಹರಿಯಂತೆ ಸೋಮಶಂಕರನೆ ಭೈರವ ರುದ್ರನಂತೆ ಹೈಮವತೆ ಶಿಬಿತಾನೆ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೆ ಮಂಕುತಿಮ್ಮ. ಶ್ರೀಕೃಷ್ಣ ಪರಮಾತ್ಮನೂ ಅವನೇ, ಶಿಶುಪಾಲನನ್ನು ಕೊಂದ ವಿಷ್ಣುವು ಅವನೇ, ಹಿರಣ್ಯಕಶಿಪುವನ್ನು ಸಂಹರಿಸಲು ಘೋರ ರೂಪವನ್ನು ತಾಳಿದವನೂ ಅವನೇ, ಚಂದ್ರಮೌಳಿಯಾಗಿರುವ ಶಿವನೂ ಅವನೇ, ಹಾಗೆಯೇ ಕಾಲಭೈರವನಾದ ರುದ್ರನೂ ಅವನೇ, ಹಿಮವಂತನ ಮಗಳಾದ ಗೌರಿಯೂ ಅವಳೇ, ಭಯಂಕರವಾದ ಚಂಡಿ ಕಾಳಕಾದೇವಿಯೂ ಅವಳೆ. ಇದೇ ರೀತಿ ಪ್ರೇಮ ಮತ್ತು ಘೋರಗಳು ಬೇರೆ ಬೇರೆಯೇವಲ್ಲ, ಇವುಗಳೆಲ್ಲವೂ ಭಗವಂತನ ವಿಧ ವಿಧವಾದ ರೂಪಗಳು ಅಷ್ಟೆ. ಸತ್ಯವೆಂಬುದೇನು ಬ್ರಹ್ಮಾಂಡ ತಾಂಡವದಿ ನೃತ್ಯವೇ ಸತ್ಯವಲ ಕಡಲಲಯ ಬಾಳೊಳ್ ಮಿಥ್ಯ ಎಂಬುದೇ ಮಿಥ್ಯ ಜೀವನಾಟಕ ಸತ್ಯ ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ. ಈ ಬ್ರಹ್ಮಾಂಡ ನಾಟಕದಲ್ಲಿ ಸತ್ಯ ಎಂದರೆ ಏನು? ಸಮುದ್ರದ ಅಲೆಗಳ ಬಾಳಿನಲ್ಲಿ ಅವು ನರ್ತಿಸುವುದೇ ಸತ್ಯ ತಾನೇ?
ಮಿಥ್ಯೆ ಎನ್ನುವುದೇ ಒಂದು ಮಿಥ್ಯೆ, ಈ ಜೀವನ ನಾಟಕವೇ ಸತ್ಯ. ಇದು ಪರಬ್ರಹ್ಮನ ಕೆಲಸ. ಧರ್ಮವೆಂಬುದೇನು ಕರ್ಮವೆಂಬುದೇನು ಬ್ರಹ್ಮಾಂಡ ಕಥೆಯೇನು ಜೀವಿತವಿದೇನು, ಬ್ರಹ್ಮವಲ್ಲಕು ಮೂಲ ಮಾಯೆ ತತ್ಕೃತಿ ಜಾಲ, ಬ್ರಹ್ಮವೇ ಜೀವನವು ಮಂಕುತಿಮ್ಮ. ಇದು ಪುನಃ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಧರ್ಮ ಮತ್ತು ಕರ್ಮ ಇವುಗಳ ನಿಜವಾದ ಅರ್ಥವೇನು? ಈ ಜೀವನ ಎನ್ನುವುದು ಏನು? ಈ ಬ್ರಹ್ಮಾಂಡದ ಕಥೆ ಯಾರಿಗೆ ಗೊತ್ತು? ಇವೆಲ್ಲಕ್ಕೂ ಮೂಲ ವಸ್ತುವಾಗಿರುವುದು ಬ್ರಹ್ಮ, ಅವನ ಕೈ ಚಡಕದ ಬಲೆ ಈ ಮಾಯೆ. ನಮ್ಮ ಜೀವನವೆಲ್ಲ ಬ್ರಹ್ಮವೇ ಹೌದು. ವಕ್ರರ್ಜು ಮಿಶ್ರ ಜಗವದರ ಶೋಧನೆ ಧರ್ಮ, ಪ್ರಾಕೃತ ಧ್ವನಿ ಮಿಶ್ರ ಅದರಡುಗೆರಾಗ, ವ್ಯಾಕೃತದಿನ್ ಅವ್ಯಾಕೃತಾದಿ ಸತ್ವಕ್ಕೆ ನಿನ್ನ ಜಾಗೃತಿ ಪಮತಿ ಧರ್ಮ ಮಂಕುತಿಮ್ಮ. ಡೊಂಕು ನೇರಗಳ ಸಟೆ ದಿಟಗಳ ಕೇಡು ಲೇಸುಗಳ ಬೆರಕೆ ನಮ್ಮ ಲೋಕ. ಆ ಬೆರಕೆಯನ್ನು ಶೋಧಿಸಿ ನೋಡಿದಾಗ ತಿಳಿಯಲಾಗುವುದು ಧರ್ಮ. ಸಂಸ್ಕಾರವಿಲ್ಲದ ಒರಟು ಧ್ವನಿ, ಅದರೊಳಗೆ ಸಂಸ್ಕಾರವಾಗಿರುವುದು ರಾಗ. ನಾಮರೂಪಸಹಿತವಾದ ಒಂದು ವ್ಯವಸ್ಥೆಗೆ ಬಂದಿರುವುದರಿಂದ ನಾಮರೂಪರಹಿತವಾದ ಶುದ್ಧವಾದ ಸತ್ಯಕ್ಕೆ ನಿನ್ನನ್ನು ಎಚ್ಚರಗೊಳಿಸುವುದೇ ಧರ್ಮ. ಜಲದಿ ತೀರದಿ ನಿಂತು ವೀಕ್ಷಿಸೆಕ್ಕೆಲಗಳಲ್ಲಿ ಚಲವೊಂದು ಅಚಲವೊಂದು ಸಮವದ ಸಮವಿದು, ಕಲೆತಿರ್ಪುವಂತು ಮೇಯಾಮೇಯಗಳು ಜಗದಿ ಮಿಲಿತತೆಯಿನೇ ರುಚಿಯೋ ಮಂಕುತಿಮ್ಮ. ಸಮುದ್ರದ ತೀರದಲ್ಲಿ ನಿಂತುಕೊಂಡು ಎರಡೂ ಕಡೆ ನೋಡಿದರೆ ಚಲಿಸುತ್ತಿರುವುದು ಮತ್ತು ಚಲಿಸದೇ ಇರುವುದು, ಸಮವಾಗಿರುವುದು ಮತ್ತು ಅಸಮವಾಗಿರುವುದು, ಸೇರಿಕೊಂಡಿರುವಂತೆ ಅಳತಕ್ಕೆ ಸಿಗುವ ಮತ್ತು ಅಳತಕ್ಕೆ ಸಿಗದಿರುವ ವಸ್ತುಗಳ ಮಿಶ್ರತೆಯಿಂದಲೇ ಈ ಜಗತ್ತಿಗೆ ರುಚಿ. ಅವಿದಿತ ಅಖಂಡ ಸತ್ವದ ಪಾರ ಜಲಧಿಯಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ, ಪವಿತಾಂತರ ಅಕ್ಷಿಗ ಎರಡು ಮುಂದೆ ವಸ್ತು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ. ನಮಗೆ ತಿಳಿಯದೇ ಇರುವ ಸಂಪೂರ್ಣವಾದ ಒಡೆಯಲಾಗದ ಸತ್ವದ ಎಲ್ಲ ಇಲ್ಲದ ಸಮುದ್ರದಲ್ಲಿ ಈ ಭೂಮಿ ಎಂಬ ದ್ವೀಪ ಸ್ವಲ್ಪ ಮಾತ್ರ ಕಾಣಿಸುತ್ತದೆ. ಪರಿಶುದ್ಧವಾದ ಒಳಗಣ್ಣುಗಳಿಗೆ ಈ ಎರಡೂ ಒಂದೇ, ಅದೇ ಮುಸುಕು ಹಾಕಿಕೊಂಡು ನಮ್ಮ ಕಣ್ಣುಗಳಿಗೆ ಗೋಚರವಾಗದೇ ಇರುವ ಬ್ರಹ್ಮ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದಮೇಯ ಸತ್ವದಲ್ಲಿ ಮೇಯ ಜಗ, ಮೂಲ ದಶೆಯೊಳಗೊಂದು ಮಾಪನದ ಬಗೆಗರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಹಾಲಿನಲ್ಲಿ ಬೆಣ್ಣೆ ಮತ್ತು ಸಮುದ್ರದಲ್ಲಿ ನೀರಿನ ಕಲ್ಲು ತೇಲುವಂತೆ ನಮ್ಮ ಅಳತೆಗೆ ನಿಲುಕದಂತಹ ಒಂದು ಶಕ್ತಿಯಲ್ಲಿ ನಮಗೆ ನಿಲುಕುವಂತಹ ಜಗತ್ತು ತೇಲುತ್ತದೆ. ಮೂಲದಲ್ಲಿ ಒಂದಾದರೂ, ಅಳತೆಗೆಯದ ಎರಡು, ಗಾಳಿ ಉಸಿರುಗಳಂತೆ. ಕಾಯ ನಿರ್ಣಯ ಅದರಳು ಮನವ ನಿರ್ಣಯ, ಸ್ನಾಯು ಸಂಖ್ಯೆಯ ಜೀವಳಮ ಸಂಖ್ಯೆಯ, ಮೇಯ ಅಪ್ರಮೇಯ ಮಿಶ್ರಣವಿಂತು ನರ ಜಂತು ನೇಯವದು ವಿಶ್ವಕಂ ಮಂಕುತಿಮ್ಮ. ಈ ಶರೀರ ಹೀಗೆ ಇರುವುದು ಎಂದು ನಿರ್ಣಯಿಸಬಹುದಾದದ್ದು, ಆದರೆ ಈ ಮನಸ್ಸು ಹೀಗೆ ಎಂದು ನಿರ್ಣಯಿಸಲಾರವು. ಶರೀರದಲ್ಲಿ ಎಷ್ಟು ಮಾಂಸಖಂಡಗಳು ಇವೆ ಎಂದು ಲೆಕ್ಕ ಹಾಕಬಹುದು, ಆದರೆ ಈ ಜೀವಾಳವನ್ನು ಹಾಗೆ ಲೆಕ್ಕ ಹಾಕುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನು ಈ ರೀತಿಯಾಗಿ ಅಳತೆಗೆ ಸಿಗುವ ಮತ್ತು ಅಳತೆಗೆ ಸಿಗಲಾರದಂತಹ ಮಿಶ್ರಣ ಇದು ಜಗತ್ತಿಗೆ ಅನ್ವಯಿಸುತ್ತದೆ. ಜ್ಞೇಯದ ದ್ವೀಪಕ್ಕೆ ಅಜ್ಞೇಯಾಬ್ನಿಯಾಭರಣ, ಕಾಯಕದ ಗಿರಿಗೆ ಮಾನಸದ ಭ್ರಪಟಲ, ಮೇಯವನು ಬಗದೇನ್ ಅಮೇಯ ಸುತ್ತಲು ಮಿರಲು ಮಾಯೆಯಿ ಮಿಶ್ರಣವೋ ಮಂಕುತಿಮ್ಮ. ತಿಳಿದಿರುವ ಈ ಜಗತ್ತಿಗೆ ತಿಳಿಯಲಾರದ ಸಮುದ್ರ ಒಂದು ಪ್ರಾಕಾರ. ಬೆಟ್ಟದಂತಹ ಕೆಲಸ ಮಾಡಲು ಹೊರಟಾಗ ಮನಸ್ಸನ್ನು ಮೋಡಾಮುಸುಕುತ್ತದೆ. ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ನಮ್ಮ ಎಣಿಕೆಗೆ ಸಿಗಲಾರದ್ದು ಬಹಳಷ್ಟು ಇರುವಾಗ ಎಣಿಕೆಗೆ ಸಿಗುವುದನ್ನು ಎಣಿಸಿ ಏನು ಉಪಯೋಗ? ಈ ಮಿಶ್ರಣವು ಒಂದು ಮಾಯೆ. ಕಾಲ ವಕ್ಷಯ ದೀಪವದರ ಪಾತ್ರೆಯ ಪಾರ, ಬಾಳ್ ಅದರಿನಾದೊಂದು ಕಿರುಹಣತೆ ಮಿಣುಕು,
ಗಾಳಿ ಆರಿಪುದೊಂದ ನಿನ್ನೊಂದ ಹೊತ್ತಿಪುದು ತೈಲಧಾರೆಯ ಕಂಡ ಮಂಕುತಿಮ್ಮ. ಕಾಲ ಎನ್ನುವುದು ಎಂದೆಂದಿಗೂ ನಂದಿ ಹೋಗದ ದೀಪ. ಅದು ಇರುವ ಪಾತ್ರೆ ಬಹಳ ದೊಡ್ಡದು. ಅದಕ್ಕೆ ಹೋಲಿಸಿದರೆ ನಮ್ಮ ಬಾಳು ಒಂದು ಸಣ್ಣ ದೀಪ, ಒಂದು ಚಿಕ್ಕ ಮಿಂಚು. ಗಾಳಿ ಒಂದು ದೀಪವನ್ನು ಆರಿಸಿ ಇನ್ನೊಂದನ್ನು ಹೊತ್ತಿಸುತ್ತದೆ. ಒಂದು ಜೀವ ಹೋದರೆ ಮತ್ತೊಂದು ಜೀವ ಹುಟ್ಟುತ್ತೆ. ಎಣ್ಣೆ ನಿರಂತರವಾಗಿ ಸುರಿಯುತ್ತಾ ಇರುತ್ತೆ, ಅದು ಎಂದಿಗೂ ಖಾಲಿಯಾಗುವುದಿಲ್ಲ. ಬಿತ್ತಿ ಒಂದಿಲ್ಲದಿರೆ ಚಿತ್ರವೆಂತಿರಲಹುದು, ಚಿತ್ರವಿಲ್ಲದ ಬಿತ್ತಿ ಸೊಗಸಹುದದೆಂತು. ನಿತ್ಯ ಸತ್ವವೇ ಬಿತ್ತಿ ಜೀವಿತ ಕ್ಷಣ ಚಿತ್ರ ತತ್ವವೀ ಸಂಬಂಧ ಮಂಕುತಿಮ್ಮ. ಚಿತ್ರ ಬಿಡಿಸಬೇಕು ಎಂದರೆ ಅದಕ್ಕೆ ಒಂದು ಗೋಡೆ ಇರಬೇಕು. ಗೋಡೆ ಇಲ್ಲದಿದ್ದರೆ ಚಿತ್ರದ ಸೊಗಸು ಯಾರಿಗೂ ಕಾಣಿಸುವುದಿಲ್ಲ. ನಾವು ಪ್ರತಿನಿತ್ಯ ಇರುತ್ತೇವಲ್ಲ, ಅದೇ ಆ ಗೋಡೆ. ಅದರಲ್ಲಿ ನಮ್ಮ ಜೀವನ ಮಾತ್ರವೋ ಒಂದು ಕ್ಷಣಕಾಲ ಮಾತ್ರ. ಈ ಸಂಬಂಧವೇ ಒಂದು ಸಿದ್ಧಾಂತ. ಚೌಕಟ್ಟು ಅನಂತ ಅದರಳು ಚಿತ್ರಪಟ ಸಾಂತ ಸಾಕಾರ ಘನತ ತಿನಿರಾಕಾರನ ಬದಿ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೆಕ್ಕ ತಾತ್ವಿಕ ನಿಗಿದು ಮಂಕುತಿಮ್ಮ. ಈ ಚಿತ್ರಪಟ ಇರುವ ಚೌಕಟ್ಟು ಅನಂತವಾದದ್ದು, ಆದರೆ ಆ ಚಿತ್ರಪಟ ಕೊನೆಯುಳ್ಳದ್ದು. ಆಕಾರವಿರುವ ಮೋಡಗಳ ಗುಂಪು ಮತ್ತು ಆಕಾರವಿರದಿರುವ ಆಕಾಶದಂತೆ ಈ ಲೋಕಕ್ಕೆ ಸಂಬಂಧಿಸಿದ ಮೌಲ್ಯಗಳು ಈ ಲೋಕಕ್ಕೆ ಸಂಬಂಧಿಸಿದ ನಾಣ್ಯದಲ್ಲಿ ಇರುತ್ತವೆ. ತಾತ್ವಿಕನಿಗೆ ಇದು ಗೊತ್ತು. ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈಮುಗಿಯ ಭಕ್ತ ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ನಮಗೆ ತಿಳಿಯದಿರುವ ವಸ್ತುವನ್ನು ಇಲ್ಲ ಎಂದು ಹೇಳುವವನೇ ನಾಸ್ತಿಕ. ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಏಕೆಂದರೆ ದೇವರು ನಮಗೆ ಕಾಣಿಸುವುದಿಲ್ಲ. ಅದರ ಅರಿವಿಲ್ಲದಿದ್ದರೂ ಆ ಅಗೋಚರ ಶಕ್ತಿಗೆ ನಮಸ್ಕರಿಸುವನು ಭಕ್ತ, ದೇವರಲ್ಲಿ ನಂಬಿಕೆ ಇರುವವನು. ಇಲ್ಲ, ಅದನ್ನು ವಿಚಾರಿಸಿ ನಿರ್ಣಯಿಸಬೇಕು ಎನ್ನುವವನು ವಿಜ್ಞಾನಿ. ತಿಳಿದುಕೊಂಡಿರುವುದನ್ನು ಶೋಧಿಸಿಕೊಳ್ಳುವನು ಋಷಿ. ಜಡವೇನು ಜೀವವೇಂ ಚೈತನ್ಯ ನಿದ್ರಿಸುವ ಎಡೆಯಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ ಅಡಗಿರ್ಪ ಚೈತನ್ಯ ವೆತ್ತರಲು ಜಂತು ಜಗ ಜಡವೆ ಜೀವದ ವಸತಿ ಮಂಕುತಿಮ್ಮ. ಜಡವಸ್ತು ಎಂಬುದು ಯಾವುದು, ಜೀವವಿರುವುದು ಯಾವುದು? ಎಲ್ಲಿ ಕಲ್ಲು ಕಡ್ಡಿ ಮತ್ತು ಕಸಗಳು ತುಂಬಿಕೊಂಡು ಚೈತನ್ಯವು ಚಟುವಟಿಕೆ ಇಲ್ಲದೆ ನಿದ್ರಿಸುತ್ತಾ ಇದೆಯೋ ಅದೇ ಜಡಪ್ರಪಂಚ. ನಿದ್ರಿಸುತ್ತಿರುವ ಚೈತನ್ಯವು ಎಚ್ಚರವಾದರೆ ಜೀವಗಳು ಓಡಾಡುತ್ತಾರೆ. ಈ ಜೀವಕ್ಕೆ ವಸತಿ ಜಡಪ್ರಪಂಚವೇ ಹೌದು. ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದೆದ್ದು ನಿಂತಂತೆ ಚಲಿಸದೆನಿಸಿದ ಜಡವ ನಾವಗಾಳಿಯ ಸೋಕೆ ಬಲತೀ ವಿಚಲಿಪುದದು ಮಂಕುತಿಮ್ಮ. ಗೌತಮ ಋಷಿಯ ಪತ್ನಿಯಾದ ಹಲ್ಯೆ ಒಂದು ಸಲ ಇಂದ್ರನಿಗೆ ಸೋತಳು. ಹೀಗೆ ಭ್ರಷ್ಟೆಯಾದವಳಿಗೆ ನಿನ್ನು ಕಲ್ಲಾಗಿ ನಿದ್ರಿಸುತ್ತಾ ಇರು ಎಂದು ಗೌತಮನು ಶಾಪ ಕೊಟ್ಟನು. ಅದರಂತೆ ಶಿಲೆಯಾದ ಆಕೆ ಮುಂದೆ ಶ್ರೀರಾಮನು ಆಶ್ರಮದ ಮಾರ್ಗವಾಗಿ ಬಂದು ಆ ಶಿಲೆಯ ಮೇಲೆ ಕಾಲಿಟ್ಟಾಗ ಬದುಕು ಎಚ್ಚೆತ್ತಳು. ಕಲ್ಲಾಗಿ ನಿದ್ರಿಸುತ್ತಾ ಇದ್ದ ಹಲ್ಯೆ ರಾಮನ ಕಾಲಿನ ಸಂಸ್ಪರ್ಶದಿಂದ ನಿಂತಂತೆ ಚಲಿಸದಿರುವ ಜಡವಸ್ತುವನ್ನು ಯಾವುದಾದರೂ ಗಾಳಿಯು ಸೋಕಿದರೆ ಅದು ಬಲತುಂಬಿಕೊಂಡು ಚಲಿಸುತ್ತದೆ. ಹಿಮಗಿರಿಯ ಕಂಡಂಗೆ ಕ್ರಿಮೆಯ ಹಿರಿಮೆಯದೇನು ಕ್ರಿಮೆಗೆ ಹಸಿವುಂಟಿ ನಿತು ಬೆದಕಾಟ ಮುಂಟು ಅಮಿತ ಸಂತತಿಯುಂಟು ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ. ಹಿಮಾಲಯ ಪರ್ವತದ ತುತ್ತ ಶಿಖರವನ್ನು ಕಂಡವನಿಗೆ ಒಂದು ಸಣ್ಣ ಹುಳುವಿನ ದೊಡ್ಡತನ ಏನು ಎನಿಸುವುದು ಸಹಜ. ಆದರೆ ಆ ಹುಳಕ್ಕೂ ಸ್ವಲ್ಪ ಹಸಿವಾಗುತ್ತದೆ. ಅದರ ಪೋಷಣೆಗೆ ಅದೂ ಹೆಣಗಾಡಬೇಕು ಮತ್ತು ಅದಕ್ಕೆ ಅಮಿತವಾದ ಸಂತತಿಯೂ ಉಂಟು. ಈ ಹಿಮಾಲಯ ಪರ್ವತದ ಕಾಲಕ್ಕೆ ಸೇರಿದ ಕ್ರಿಮಿ ಪಂಕ್ತಿ ಬಹಳ ಕಿರಿದು ಎನ್ನಲು ಆಗುತ್ತದೇನು? ಜಡವೆಂಬುದೇನು ಸೃಷ್ಟಿಯಲಿ ಚೇತನ ಸುಪ್ತಿ ಅಡಗಿ ನಿದ್ರಪುದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ ವಿದ್ಯುದ್ದೀಪ್ತಿಯದ ನಾಗ
ನಡೆವುದದು ಜೀವಿವಲು ಮಂಕುತಿಮ್ಮ. ಜಡವಸ್ತು ಎನ್ನುವುದು ಈ ಭಗವಂತನ ಸೃಷ್ಟಿಯಲ್ಲಿ ನಿದ್ರಿಸುತ್ತಿರುವ ಚೇತನವಷ್ಟೇ. ಅದರಲ್ಲಿ ಚೈತನ್ಯ ಎಂಬ ಅಗ್ನಿ ಅಡಗಿ ನಿದ್ರಿಸುತ್ತಿದೆ. ಆ ಪರಬ್ರಹ್ಮನ ವಿದ್ಯುತ್ ಬೆಳಕು ಅದನ್ನು ಅದಿರಿಸಿದರೆ ಅದು ಜೀವಿಯಂತೆ ಚಲಿಸುತ್ತದೆ. ಹಿಮಗಿರಿಯೊಳವಿತಿಹುದು ಚೈತನ್ಯದಗ್ನಿ ಕಣ ತಿಮಿತದಿಂತಿರ್ಬೋದುದರಯ ಹಿತಕೆ ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯಮದು ನಮಗೊಂದು ವೇದ ನಿಧಿ ಮಂಕುತಿಮ್ಮ. ತಂಪಾಗಿರುವ ಹಿಮತ್ಪರ್ವತದಲ್ಲಿ ಒಂದು ಚೈತನ್ಯದ ಅಗ್ನಿಯ ಕಣ ಅಡಕಿಕೊಂಡಿದೆ. ಈ ಜಗತ್ತಿನ ಒಳಿತಿಗಾಗಿ ಅದು ಅಲುಗಾಡದೆ ನಿಂತಿದೆ. ಶಾಂತಿ, ಸುಂದರ ಮತ್ತು ಒಳ್ಳೆಯ ಗುಣಗಳಿಂದ ಕೂಡಿದ ಗಾಂಭೀರ್ಯವದು. ಇದು ನಮ್ಮೆಲ್ಲರಿಗೂ ಒಂದು ತಿಳುವಳಿಕೆಯ ಭಂಡಾರ.